ಹಾಯ್ ಕರ್ನಾಟಕ, ನಮಸ್ತೆ. ಜಾಲಿ ಜರ್ನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೀಸ ರೋಡಿಂದ ಗುರುಪುರ ಕೈಗಮ್ಮ ಅಂತ ಮಂಗಳೂರಲ್ಲಿ ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗುವ ಬಗ್ಗೆ ಒಂದು ವಿಡಿಯೋ ಮಾಡ್ತಿದ್ದೀನಿ. ಮೋಟೋ ಬ್ಲಾಗ್ ರಸ್ತೆಯಲ್ಲಿ ಹೋಗುವಾಗ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ, ಬನ್ನಿ. ಡೇಂಜರಾಗಿ ಬರ್ತಾರೆ ನೋಡಿ, ಸೀದಾ ಎದುರುಗಡೆ ಬರ್ತಾರೆ. ನಾ ಇಷ್ಟು ಹತ್ರ ಹೋದರೂ ಎದುರುಗಡೆಯಿಂದ ಬರ್ತಾರೆ. ಇಲ್ಲೆಲ್ಲ ರಾತ್ರಿ ನಾವೆಲ್ಲ ಮುಂಚೆ ಬರ್ತಿದ್ದಾಗ ತುಂಬ ಹೆದರಿಕೆ ಆಗ್ತಿತ್ತು. ಇಲ್ಲಿ ಮನೆಗಳು ಒಂದೂ ಇಲ್ಲ, ಮತ್ತು ರಾತ್ರಿ ಏನಾದರೂ ಯಾರಿಗೂ ಗೊತ್ತಾಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಅಲ್ಲೊಂದು ಪೆಟ್ರೋಲ್ ಪಂಪ್ ಆಗಿದೆ, ಮತ್ತು ಇಲ್ಲೆಲ್ಲ ಕೆಲವು ಮನೆಗಳೆಲ್ಲ ಆಗಿದೆ ನೋಡಿ, ಹೊಸ ಮನೆಗಳೆಲ್ಲ. ಇದೊಂದು ಕಲ್ಪನೆ ಅಂತ ಒಂದು ಊರು, ಇಲ್ಲಿ ಸ್ವಲ್ಪ ಜನವಸತಿ ಇದೆ, ಸ್ವಲ್ಪ ಮನೆಗಳಿದ್ದಾವೆ. ಇಲ್ಲೊಂದು ತುಂಬ ಡೇಂಜರ್ ಟರ್ನ್ ಇದೆ. ಎಲ್ಲೆದುರುಗಡೆ ಸಿಗ್ತದೆ ಇದೇ ಟರ್ನ್. ರಾತ್ರಿ ಹೋದರೆ ಸೀದಾ ಆ ಕಡೆ ಹೋಗ್ತಾರೆ, ಎದುರು ಕಡೆ ಸ್ಪೀಡಲ್ಲಿ ಹೋಗ್ತಾರೆ. ಮೈ ಮೇಲೆ ಬಂದಾಗೇನೆ ಮಾಡ್ತಾರೆ ಕೆಲವು ವೆಹಿಕಲ್ಸ್ನವರು. ನೋಡಿ ಕೆಳಗಡೆ ಒಂದು ಹಳ್ಳಿ ನೋಡಿ, ಎಷ್ಟು ಚಂದ ಇದೆ ನೋಡಿ. ಈ ಹಳ್ಳಿಯ ಹೆಸರು ಬೆಳ್ಳೂರು ಅಂತ. ಎಷ್ಟು ಚಂದ ಇದೆ ನೋಡಿ. ಆ ಕಡೆ ಮಂಗಳೂರು, ಈ ಕಡೆ ನೀರು ಮುಡಿದ್ರಿ. ಅದು ಮುಡಿಬಿದ್ರಿ ಆ ಕಡೆ. ಈಗ ನಾವು ಕೊಳಲಿಗೆ ಹತ್ರ ಹತ್ರ ಆಗ್ತಾ ಇದ್ದೇವೆ, ಬರೇ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಕೊಳಲಿಗೆ ಹೋಗ್ತೇವೆ. ಆದರೆ ನಾನು ಇವತ್ತು ದೇವಾಲಯದ ಕಡೆ ಹೋಗಲ್ಲ, ದಾರಿಯಾಗಿ ಹೋಗ್ತಿದ್ದೀನಿ ಅಷ್ಟೇ. ನೋಡಿ ಇಲ್ಲಿ ಹೋದರೆ ಪೊಳಲಿ ಟೆಂಪಲ್ ಈ ರೋಡಲ್ಲಿ. ಇಲ್ಲಿ ಹೋದರೆ ಪೊಳಲಿ, ಸ್ಟ್ರೈಟ್ ಹೋದರೆ ಏನು ಗುರುಪುರ ಬೇಕು. ಇಲ್ಲೊಂದು ನದಿ ಸಿಗ್ತದೆ ಈಗ, ಫಲ್ಗುಣಿ ನದಿ ಅಂತ ಹೆಸರು, ಅದಕ್ಕೆ ಗುರುಪುರ ನದಿ ಅಂತಲೂ ಹೇಳ್ತಾರೆ. ಇದು ಕೂಡ ಮರವೂರ ಹತ್ರ ಒಂದು ಡ್ಯಾಮ್ ಹಾಕಿ ಅದರಿಂದ ನೀರು ಮಂಗಳೂರಿಗೆ ಸರಬರಾಗ್ತದೆ ಕುಡಿಯೋ ನೀರು. ಫಲ್ಗುಣಿ
ಅದೇ ದೇವಸ್ಥಾನ ಇದರ ತಟದಲ್ಲೇ ಇದೆ ಫಲ್ಗುಣಿ ನದಿಯ. ನೋಡಿ ಎಷ್ಟು ಚಂದದ ಊರು, ನೋಡಿ ಎಷ್ಟು ಚಂದದ ಹಳ್ಳಿ ನೋಡಿ. ಅಲ್ಲೆಲ್ಲ ನೀರೆಲ್ಲ ನಿಂತಿದೆ ಅಲ್ಲ, ಅದೆಲ್ಲ ಫಲ್ಗುಣಿ ನದಿಯ ನೆರೆ ನೀರು. ಈಗ ಒಂದು ವಾರದಿಂದ ಮಳೆ ಬರ್ತಾ ಉಂಟಲ್ಲ, ಹಾಗಾಗಿ ಎಲ್ಲ ತುಂಬಿಕೊಂಡಿದೆ. ಈಗ ನಾವು ಮಂಗಳೂರು ಮೂಡಬಿದ್ರಿ ಮೈನ್ ಹೈವೇಗೆ ಬಂದಿದ್ದೇವೆ. ಇದು ಮಂಗಳೂರಿನ ಬರೋದು, ಇದು ಮೂಡಬಿದ್ರಿ ಹೋಗ್ತದೆ. ಈ ರೋಡ್ ತುಂಬ ಇಕ್ಕಟ್ಟು ಮತ್ತು ತುಂಬ ಬ್ಯುಸಿ ಆಗಿರ್ತದೆ. ಈಗ ಅಗಲ ಮಾಡ್ತಾ ಇದ್ದಾರೆ. ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಮಂಗಳೂರು ಏರ್ಪೋರ್ಟು ರಸ್ತೆ ಇದೆ. ಬಟ್ಪೆ ಅಂತ ಸಿಟಿ ಇದೆ, ಬಟ್ಪೆಗೆ ಹಾಗೆ ಮಂಗಳೂರು ಏರ್ಪೋರ್ಟ್ಗೆ ಹೋಗ್ಬೋದು. ಸ್ಟ್ರೈಟ್ ಹೋದರೆ ಇದು ಮೂಡಬಿದ್ರಿ, ಮೂಡಬಿದ್ರಿ ಹೋಗ್ತದೆ. ಧರ್ಮಸ್ಥಳ ಹೋಗ್ಬೋದು ಇಲ್ಲಿಂದ. ಹೈವೇದು ರೈಡಿಂಗ್ ಮುಗಿಯಿತು, ಈಗ ನನ್ನ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ 1 ಕಿಲೋಮೀಟರ್ ಇದೆ ನನ್ನ ಮನೆ. ನೋಡಿ ನನ್ನ ಹಳ್ಳಿ ಹೇಗೆ ನೋಡ್ಕೊಂತ ಇದೆ ನೋಡಿ. ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತೇನೆ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ